ನಮಸ್ಕಾರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಜಿಲ್ಲೆಯ ಗಂಗಾವತಿ, ಕೊಪ್ಪಳ, ಯಲಬುರ್ಗಾ, ಕಾರಟಗಿ ಸೇರಿದಂತೆ ವಿವಿಧೆಡೆ ನದಿ ಹಳ್ಳಗಳಲ್ಲಿ ಸಂಗ್ರಹಿಸಿದ ಮರಳನ್ನು ಜಪ್ತಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ವಿವಿಧೆಡೆ ಕಳೆದೊಂದು ವರ್ಷದಲ್ಲಿ ಅನಧಿಕೃತವಾಗಿ ಸಂಗ್ರಹಿಸಿದ್ದ ಸುಮಾರು 4,120 ಕ್ಯೂಮೀಟರ್ ಮರಳನ್ನ ಜಪ್ತಿ ಮಾಡಲಾಗಿದ್ದು, ಸಾರ್ವಜನಿಕರಿಂದ ದೂರು ಹಾಗೂ ಮಾಧ್ಯಮಗಳಲ್ಲಿ ವರದಿ ಬಂದ ನಂತರ ಎಚ್ಚೆತ್ತುಕೊಳ್ಳುವ ಅಧಿಕಾರಿಗಳು ಮರಳು ಮಾಫಿಯಾ ತಡೆಹಿಡಿಯುವಲ್ಲಿ ವಿಫಲರಾಗಿರುವ ಬಗ್ಗೆ ಸಮಗ್ರ ಸುದ್ದಿ ನೀಡಿದ ನಂತರ ಜಪ್ತಿ ಮಾಡಿದ ಪೊಲೀಸ್ ವಶಕ್ಕೆ. ತಾಲೂಕಿನ ಕೇಸಲಾಪುರ್ ಗ್ರಾಮದ ಬಳಿಯ ತುಂಗಭದ್ರಾ ನದಿಯಲ್ಲಿ ಕೆಲವು ವ್ಯಕ್ತಿಗಳು ಅನಧಿಕೃತವಾಗಿ ಮರಳು ತೆಗೆದು ತುಂಗಭದ್ರಾ ನದಿಗೆ ಮುಳುಗಡೆಯಾದ ಪ್ರದೇಶದಲ್ಲಿ ಹಾಗೂ ಹಳೆ ಕೇಸಲಾಪುರ್ ಪ್ರದೇಶದಲ್ಲಿ ಸಂಗ್ರಹಿಸಿದ ಸುಮಾರು 125 ಕ್ಯೂಬಿಕ್ ಮೀಟರ್ ಮರಳನ್ನು ತಹಸೀಲ್ದಾರ್ ಜೆಬಿ ಮಜ್ಜಿಗಿ ಅವರ ನೇತೃತ್ವದಲ್ಲಿ ಸಿಪಿಐ ಗ್ರಾಮೀಣ ಜಪ್ತಿ ಮಾಡಿದ್ದಾರೆ. ಭೂವಿಜ್ಞಾನ ಇಲಾಖೆ ಎಸ್ಆರ್ ದರದಂತೆ ರಾಜಧನ ಪಾವತಿಸಿ ರಹದಾರಿ ಪರವಾನಗಿ ಪಡೆದು ಕಾಮಗಾರಿಗೆ ಮರಳನ್ನು ಬಳಸಿಕೊಳ್ಳಲು ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಸೂಚಿಸಿದವರು. ಅಕ್ರಮ ಮರಳು ಸಂಗ್ರಹ ಹಾಗೂ ಸಾಗಾಣಿಕೆಯನ್ನು ತಡೆಗಟ್ಟುವಲ್ಲಿ ಜಿಲ್ಲಾಧಿಕಾರಿಗಳು ಕೈಗೊಂಡಿರುವ ಕಠಿಣ ಕ್ರಮಗಳಿಂದ ಕಳೆದ ಕೆಲವು ದಿನಗಳಿಂದ ಮರಳು ಮಾಫಿಯಾದಲ್ಲಿ ಹಾಗೂ ಇವರೊಂದಿಗೆ ಕೈಜೋಡಿಸಿದ ಅಧಿಕಾರಿಗಳಲ್ಲಿ ನಡುಕ ಶುರುವಾಗಿದೆ. ಮೋಟಾರ್ ಬೈಕ್ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಮೂವರು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಸಾಧುಗೋಹನಹಳ್ಳಿ ಬಳಿ ನಡೆದಿದೆ. ಕೃಷ್ಣರಾಜಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿ ಮುಖ್ಯ ರಸ್ತೆಯ ಸಾಧುಗೋಹನಹಳ್ಳಿ ಬಳಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಮತ್ತು ಫ್ಯಾಷನ್ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಬೈಕ್ನಲ್ಲಿದ್ದ ಮೂವರು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ದುರ್ಘಟನೆ ನಡೆದಿದೆ. ಅಪಘಾತದಲ್ಲಿ ಸಾವನ್ನಪ್ಪಿದವರು ಕೆಆರ್ಪೇಟೆ ಪಟ್ಟಣದ ಅಂಬೇಡ್ಕರ್ ನಗರದ ನಿವಾಸಿಗಳಾದ 40 ಕೃಷ್ಣ, 55 ಜಯಮ್ಮ, 30 ಗೌರಿ ಎಂದು ತಿಳಿದು ಬಂದಿದೆ. ಕೃಷ್ಣ ಅವರು ತಮ್ಮ ಸಂಬಂಧಿಕರು ಅನಾರೋಗ್ಯ ಪೀಡಿತರಾದ ಕಾರಣ ಆರೋಗ್ಯ ವಿಚಾರಿಸಲು ಪತ್ನಿ ಗೌರಿ ಮತ್ತು ತಮ್ಮ ಅತ್ತೆ ಜಯಮ್ಮ ಅವರೊಂದಿಗೆ ಮೋಟಾರು ಬೈಕ್ನಲ್ಲಿ ಹೋಗುತ್ತಿದ್ದಾಗ ತಿರುವು ರಸ್ತೆಯಲ್ಲಿ ವೇಗವಾಗಿ ಬಂದ ಬಸ್ಸು ಚಾಲಕನ ಅಜಾಗರೂಕತೆಯಿಂದ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಸ್ಥಳದಲ್ಲಿ ಮೃತರಾಗಿದ್ದಾರೆ. ಅಪಘಾತ ನಡೆದ ಸುದ್ದಿ ತಿಳಿದ ತಕ್ಷಣ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆನಂದೇಗೌಡ ಸ್ಥಳಕ್ಕೆ ಭೇಟಿ ನೀಡಿ ಮೃತದೇಹಗಳನ್ನು ಸಾರ್ವಜನಿಕ ಆಸ್ಪತ್ರೆಯ ಶವಗಾರಕ್ಕೆ ಸಾಗಿಸಿದ್ದಾರೆ. ಅಪಘಾತ ನಡೆಸಿದ ಬಸ್ಸಿನ ಚಾಲಕ ಮಹದೇವ್ ತಲೆಮರೆಸಿಕೊಂಡಿದ್ದು ಆತನ ಬಂಧನಕ್ಕೆ ಪೊಲೀಸರು ಬಲವಿಸಿದ್ದಾರೆ. ಮೃತರ ಬಂಧುಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ಶಾಸಕ ಡಾ ನಾರಾಯಣಗೌಡ, ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್, ಪುರಸಭೆ ಸದಸ್ಯ ಡಿ ಪ್ರೇಮ್ಕುಮಾರ್, ಜಿಲ್ಲಾ ಪಂಚಾಯತ್ ಸದಸ್ಯ ರಾಮದಾಸ್, ಕೆಪಿಜೆಪಿ ತಾಲೂಕು ಅಧ್ಯಕ್ಷ ಕಾಂತರಾಜು, ಮುಖಂಡರಾದ ಕೆಟಿ ಗಂಗಾಧರ್, ಸೋಮಸುಂದರ್, ರವೀಂದ್ರ ಬಾಬು ಮತ್ತಿತರರು ಭೇಟಿ ನೀಡಿ ಮೃತರ ಬಂಧುಗಳಿಗೆ ಸಾಂತ್ವನ ಹೇಳಿದರು. ಅಣ್ಣ, ಏನಿದೆ ಅಪಘಾತ, ಏನು ಘಟನೆ? ಕೃಷ್ಣರಾಜಪೇಟೆ ಟೌನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 57 ನಗರದಲ್ಲಿ ಇರ್ತಕ್ಕಂಥ ನಿವಾಸಿಗಳಾದಂಥ ಜಯಮ್ಮ ಮತ್ತು ಜಯಮ್ಮ ವೈಫ್ ಆಫ್ ದೇವಯ್ಯ, ರಳಿಮಯ್ಯ ಆದಂಥ ಕೃಷ್ಣ ಸನ್ ಆಫ್ ಮುದ್ದಯ್ಯ ಬಳ್ಳೇಕೆರೆ ಅವರು ಗ್ರಾಮದವರವರು, ಮತ್ತು ಅವ್ರ ಹೆಂಡತಿ ಆದಂಥ ಗೌರಿ, ಕೃಷ್ಣನ ಹೆಂಡತಿ ಗೌರಿ ಅವರು ಬೈಕ್ನಲ್ಲಿ ಬಂಡಿಹೊಳೆ ಗ್ರಾಮದಲ್ಲಿ ಇರ್ತಕ್ಕಂಥ ನೆಂಟರಿಗೆ ತುಂಬ ಸೀರಿಯಸ್ ಆದ್ದರಿಂದ ಆರೋಗ್ಯನ ವಿಚಾರಿಸ್ಲಿಕ್ಕೆ 3 ಜನ ಬೈಕ್ನಲ್ಲಿ ತಳ್ಳಬೇಕಾದ್ರೆ ಸಾಧುಗೋಳಿ ಮುಂದೆ ಹಳ್ಳ ಇರುತ್ತಲ್ಲ, ಆ ಹಳ್ಳದ ಹತ್ರ KSRTC ಅಜಾಗ್ರತೆ ಅತಿ ವೇಗದ ಕಾರಣದಿಂದ ಬಸ್ ಬಂದು ಸ್ಕೂಟರ್ಗೆ ಡಿಕ್ಕಿ ಹೊಡೆದು ಬಂಡಿಹೊಳೆಯಿಂದ ಬರ್ತಕ್ಕಂಥ ಬಸ್ಸು ಸ್ಕೂಟರ್ಗೆ ಡಿಕ್ಕಿ ಹೊಡೆದಂದು ಆ ಸ್ಪಾಟಲ್ಲೇ 3 ಜನ ಸತ್ತೋಗಿರ್ತಾರೆ, ಮರಣ ಹೊಂದಿರ್ತಾರೆ. ಮತ್ತು KSRTC ತೀರಾ ಅತಿಯಾಗಿ ಫಾಸ್ಟಾಗಿ ಬಂದಿದ್ದರಿಂದ ಈ ಘಟನೆ ಆಗಿ ಕಾರಣ ಘಟನೆ ಆಗಿದೆ. ಹಾಗಾಗಿ ತೀರಾ ಬಡ ಕುಟುಂಬದಿಂದ ಬಂದಂಥ ಇವರು ಜನಗಳು ಇವತ್ತು ಏನಿವತ್ತು ಬಂಡಿಹೊಳೆ ಗ್ರಾಮದಲ್ಲಿ ಹುಷಾರಿಲ್ಲ ನೋಡತಕ್ಕಂಥ ಈ ಒಂದು ಅಜಾಗೃತಿಯ KSRTC ನೌಕರಾದಂಥ ಡ್ರೈವರ್ ಅಜಾಗೃತಿಗಿಂತ 3 ಜನ ಪ್ರಾಣವನ್ನು ತಗೊಂಡಿದ್ದಾರೆ. ಅವರಿಗೆ ಕಾನೂನು ರೀತಿಯ ಶಿಕ್ಷೆ ಆಗಬೇಕು, ಇವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಪರಿಹಾರನ ಶೀಘ್ರವಾಗಿ ಸರ್ಕಾರ ಭರಿಸ್ಕೊಡ್ಬೇಕು ಅಂತ ನಾವೆಲ್ಲರೂ ಈ ಮುಖ ಪ್ರಾರ್ಥನೆ ಮಾಡಿ ಕೇಳ್ಕೊತಾ ಇದ್ದೀವಿ. ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ, ಕೆಆರ್ಪೇಟೆ ನಿವಾಸ. ಭಗವಂತ ಅವ್ರ ಕುಟುಂಬಕ್ಕೆ ಇವತ್ತೇನಾಗಿದೆ ನೋವನ್ನ ಯಾಕೆಂದರೆ ಯಾರೂ ತುಂಬಕ್ಕಾಗಲ್ಲ ಸಂಕಟ ನೋವನ್ನ, ಯಾಕೆಂದರೆ ಒಂದೇ ಕುಟುಂಬದವರು 3 ಜನ ತೀರೋಗಿರೋದ್ರಿಂದ ಆ ಭಗವಂತ ಅವ್ರಿಗೆ ಎಲ್ಲ ಥರದ ಶಕ್ತಿ ಧೈರ್ಯನ ತುಂಬಿ, ಮತ್ತು ಇವತ್ತೇನು KSRTCಯ ಡ್ರೈವರು ಇದರ ಮಾದೇವ ಅಂತಲೇನೋ ಅಂತೆ, ಅದು ಸರಿಯಾಗಿ ಗೊತ್ತಿಲ್ಲ. ಆದರೆ ಅವರು ವ್ಯಕ್ತಿ ಬಸ್ನ ಅಲ್ಲೇ ಬಿಟ್ಟು ಬಸ್ ಒಂದು ಪಲ್ಟಿಯಾಗಿರುವ ಘಟನೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬಳಗಾನೂರು ಸಮೀಪದಲ್ಲಿ ನಡೆದಿದೆ. ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿ ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ ಚಿಕ್ಕಪುಟ್ಟ ಗಾಯಗಳಾಗಿವೆ, ಆದರೆ ಯಾವುದೇ ಪ್ರಾಣಾಪಾಯ ಆಗಿರುವುದಿಲ್ಲ. ಸಿಂದಗಿ ಬಳಗಾನೂರು ಮಾರ್ಗವಾಗಿ ಚಲಿಸುತ್ತಿದ್ದ ಮದುವೆಗೆ ಹೋಗುವ ಸಾರ್ವಜನಿಕರ ಜನರು ಬಸ್ನಲ್ಲಿದ್ದ ಜನರನ್ನ ಹೊರತೆಗೆಯಲಾಯಿತು. ಗ್ರಾಮದವರು ಆಗಿದ್ದಂಥ ದಾದಾ ಸಿಂದಗಿ, ದಶರಥ್ ನಾಟಿಕಾರ್, ರಾಹುತ್ ಕನ್ನೋಳಿ, ವಿದ್ಯಾಧಾರ್ ಸಂಗೋಳಿ, ಸಂಜು ಚೌಧರಿ, ಭೀಮಣ್ಣ ನಾಟಿಕಾರ್, ಶಾಂತಗೌಡ ಪಾಟೀಲ್ ಎಲ್ಲರೂ ಪ್ರಯಾಣಿಕರಿಗೆ ಸಹಾಯ ಮಾಡಿ ಮಾನವೀಯತೆ ಮೆರೆದರು. ಹಾ
ಮೊಳಕಾಲ್ಮೂರು ತಾಲೂಕಿನ ಪ್ರಸಿದ್ಧ ಜಾತ್ರೆ ಆದ ದಕ್ಷಿಣ ಕಾಶಿಯಿಂದ ಪ್ರಸಿದ್ಧಿಯಾಗಿರುವ ಶ್ರೀ ನುಂಕೆ ಮಲ್ಲೆ ಸಿದ್ದೇಶ್ವರ ಜಾತ್ರಾ ಶಾಂತಿ ಸಭೆಯನ್ನ ಮೊಳಕಾಲ್ಮೂರು ಪೊಲೀಸ್ ಸ್ಟೇಷನ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಜಮೀರ್ ಅಹಮದ್, ದಂಡಾಧಿಕಾರಿ ಕುಮಾರಿ, ಅನಿತಾ ಲಕ್ಷ್ಮಿ, ಪಿಡಿಒ ಕರಿಬಸಪ್ಪ, ಪೊಲೀಸ್ ಸಿಬ್ಬಂದಿ, ಮೋತ್ಮೂರು ಹಳ್ಳಿಯ ಪ್ರಮುಖ ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. 2015 ಬಾರಿಗೆ ಗಲಾಟೆ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯಬಾರದೆಂದು ಉದ್ದೇಶದಿಂದ ಈ ಸಭೆ ನಡೆಸಲಾಯಿತು. ಮುಖ್ಯಮಲ್ಲ ಸಿದ್ದೇಶ್ವರ ಸ್ವಾಮಿ ಜಾತ್ರೆಯು 14-15 ತಾರೀಕು ಮೂರು ದಿನಗಳವರೆಗೆ ನಡೀತದೆ. ಅದು ಮೊದಲನೇದಾಗಿ 14 ತಾರೀಕು ತೇರು ರಥೋತ್ಸವ ಕಾರ್ಯಕ್ರಮ, ಹದಿನೈದನೇ ತಾರೀಕು ಸಿಡಿ ಉತ್ಸವ ಕಾರ್ಯಕ್ರಮ, ಮತ್ತು 16 ತಾರೀಕು ಬುಕ್ಕಿ ಅಂತೇಳಿ ಮೂರು ದಿನಗಳವರೆಗೆ ನಡೀತದೆ. ಜಗಳೂರು ತಾಲೂಕು ಗಡಿಮಾಕುಂಟೆ ಗ್ರಾಮದ ಎಲೆತೋಟದಲ್ಲಿ ಅವಿತುಕೊಂಡಿರುವ ಕರಡಿ ಆತಂಕಗೊಂಡ ತೋಟದ ಮಾಲೀಕರು ಹಾಗೂ ಗ್ರಾಮದ ಜನತೆ, ಅರಣ್ಯ ಇಲಾಖೆ ಹಾಗೂ ಸ್ಥಳೀಯರ ನೆರವಿನೊಂದಿಗೆ ಕರಡಿ ಸೆರೆ ಹಿಡಿಯುವ ಪ್ರಯತ್ನ ನಡೆಯಿತು. ಫರೀದಾಬಾದ್ ಮತಗಟ್ಟೆಯಲ್ಲಿ ಪ್ರಭಾವ ಬೀರಲು ಯತ್ನಿಸಿದ ವ್ಯಕ್ತಿಯ ಬಂಧನ, ಚುನಾವಣಾ ಆಯೋಗ. ಫರೀದಾಬಾದ್ನಲ್ಲಿ ಮತದಾನದ ಕೇಂದ್ರದ ಒಳಗಡೆ ಪ್ರಭಾವ ಬೀರಲು ಪ್ರಯತ್ನಿಸಿದ ವ್ಯಕ್ತಿಯನ್ನ ಈಗ ಬಂಧಿಸಲಾಗಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ವಿಡಿಯೋ ವೈರಲ್ ಆದ ನಂತರ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಎಂದು ಚುನಾವಣಾ ಆಯುಕ್ತ ಅಶೋಕ್ ಲಾವಾಸ ಅವರು ದೃಢಪಡಿಸಿದ್ದಾರೆ. ಇದೇ ವೇಳೆ ಜಿಲ್ಲಾ ಚುನಾವಣಾ ಕಚೇರಿ ಫರೀದಾಬಾದ್ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಮತದಾನದ ವೇಳೆ ಯಾವುದೇ ರಾಜಿ ಮಾಡಿಕೊಂಡಿಲ್ಲವೆಂದು ತಿಳಿಸಿದೆ. ಬಂಧಿಸಿರುವ ವ್ಯಕ್ತಿಯನ್ನ ಪೋಲ್ ಏಜೆಂಟ್ ಎಂದು ಗುರುತಿಸಲಾಗಿದ್ದು ಈಗ ಅವರ ಮೇಲೆ ಪ್ರಕರಣ ದಾಖಲಿಸಲಾಗಿದೆ. ಚುನಾವಣಾ ವೀಕ್ಷಕರಾಗಿರುವ ಸಂಜಯ್ ಕುಮಾರ್ ಇಡೀ ಪ್ರಕರಣದ ವಿಚಾರಣೆಯನ್ನ ತನಿಖೆ ಮಾಡುತ್ತಿದ್ದಾರೆಂದು ಡಿಇಒ ತಿಳಿಸಿದೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಪೊಲೀಸ್ ಏಜೆಂಟ್ ಎಂದು ಈಗ ಗುರುತಿಸಲ್ಪಟ್ಟಿದ್ದ ನೀಲಿ ಟೀಶರ್ಟ್ನಲ್ಲಿರುವ ವ್ಯಕ್ತಿ ಮತಗಟ್ಟೆ ಕೇಂದ್ರದ ಬಳಿ ಹೋಗಿ ಇವಿಎಂನಲ್ಲಿ ನಿರ್ದಿಷ್ಟ ಪಕ್ಷದ ಚಿಹ್ನೆ ಮತ ಹಾಕಲು ಸೂಚಿಸುತ್ತಿರುವ ವಿಡಿಯೋ ವೈರಲ್ ಆಗಿದ್ದು ಬಹುತೇಕರು ಚುನಾವಣಾ ಆಯೋಗಕ್ಕೆ ಟ್ಯಾಗ್ ಮಾಡಿ ಆ ಕ್ರಮವನ್ನು ಆ ವ್ಯಕ್ತಿಯ ಮೇಲೆ ಕ್ರಮ ತೆಗೆದುಕೊಳ್ಳಲು ಆಗ್ರಹಿಸಿದ್ದಾರೆ. ಈಗ ಬಂಧಿತನಾಗಿರುವ ವ್ಯಕ್ತಿಯ ರಾಜಕೀಯ ಪಕ್ಷದ ಬಗ್ಗೆ ತಿಳಿದಿಲ್ಲವೆನ್ನಲಾಗಿದೆ. ರಾಜನಿಗೋ ಬನಾ ಕಹಿ ಘರ್ ಚಲ ಹಮಕಾಟ ಹಂಪೆಕೋ ಕೊಟ್ಟೆ ಜಾಡ ಹಂಪೆಕೋ ಕೊಟ್ಟೆ ಡಾಲು ಡಾಲು ನಾ ಸಲ್ಮಾನ್ ಓಟೆ ಹಿಂದೂ ಬಾಯ ಬಿಜೆಪಿ. ಸ್ವತಂತ್ರ ಭಾರತದ ಮೊದಲ ಭಯೋತ್ಪಾದಕ ಹಿಂದೂ, ಆತನ ಹೆಸರು ಗೋಡ್ಸೆ ಎಂದು ಕಮಲ್ ಹಾಸನ್ ಹೇಳಿದ್ದಾರೆ. ಸ್ವತಂತ್ರ ಭಾರತದ ಮೊದಲ ಭಯೋತ್ಪಾದಕ ಹಿಂದೂ, ಆತನ ಹೆಸರು ನಾಥುರಾಮ್ ಗೋಡ್ಸೆ ಎಂದು ಮಕ್ಕಳ ನಿಧಿ ಮಯಂ ಪಕ್ಷದ ಸಂಸ್ಥಾಪಕ ಕಮಲ್ ಹಾಸನ್ ಹೇಳಿದ್ದಾರೆ.
ಅರಾವಕುರುಚಿ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಚುನಾವಣಾ ಪ್ರಚಾರದ ರ್ಯಾಲಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸ್ವತಂತ್ರ ಭಾರತದ ಮೊದಲ ಭಯೋತ್ಪಾದಕ ಹಿಂದೂ, ಅವನ ಹೆಸರು ನಾಥರಾಮ್ ಗೂಡ್ಸೆ. ನಾನು ಈ ಮಾತನ್ನ ಇಲ್ಲಿ ಮುಸ್ಲಿಮರು ಅಧಿಕ ಸಂಖ್ಯೆಯಲ್ಲಿ ಇರುವ ಕಾರಣಕ್ಕೆ ಹೇಳುತ್ತಿಲ್ಲ, ನಾನು ಇದನ್ನ ಗಾಂಧಿ ಪ್ರತಿಮೆ ಮುಂದೆ ಹೇಳುತ್ತಿದ್ದೇನೆ. ಆ ರೀತಿ ಇಂದು ನಾನು ಆ ಹತ್ಯೆನ ಖಂಡಿಸುತ್ತಿದ್ದೇನೆ ಎಂದು ನಟ ರಾಜಕಾರಣಿ ಕಮಲ್ ಹಾಸನ್ ಹೇಳಿದರು. ಇದು ಮುಸ್ಲಿಂಗಳು ನಿರಯ ಪೇರ್ ಇರುಕು ಮೇಡಂ ಎಂಬುದನಾಲ್ ಇದೆ ಚೊಲ್ಲವಿಲ್ಲೆ. ಗಾಂಧಿಯಾರ್ ಸಿಲೆಕ್ಕೆ ಮುನ್ನಾಲ್ ಇದೆ ಚೊನ್ನೇನ್. சுதந்திர இந்தியாவின் முதல் தீவிரவாதி ஒரு இந்து, அவர் பெயர் நாத்துராம் கோட்ஸ்.